ಮೂರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಮೂರು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಮೂರು ವರ್ಷದಿಂದ ಹೆಬ್ಬಾಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಅದೇನು ಪೂರ್ವ ಸಿದ್ಧತೆ ಏನಿಲ್ಲ, ನಡೀತಾ ಇರೋವಂಥ ಪ್ರೊಸೆಸ್ ಅದೇ ಕಂಟಿನ್ಯೂಷನ್ ಅಷ್ಟೆ. ಸರ್, ಈಗ ಸ್ಥಳೀಯ ಒಂದು ಅಭಿವೃದ್ಧಿಗೆ ಯಾವ ಒಂದು ನೀವು ಅನುಮೋದನೆ ಇಟ್ಕೊಂಡಿದ್ದೀರಾ ಮತ್ತು ಯಾವ ರೀತಿಯ ಪ್ಲ್ಯಾನಿಂಗ್ ಇದೆ? ಹೆಬ್ಬಾಳ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ. ಭಾಳ ದೊಡ್ಡ ಕ್ಷೇತ್ರ ಅಲ್ಲ, ಚಿಕ್ಕ ಕ್ಷೇತ್ರ, ಚಿಕ್ಕ ಪಾಪ್ಯುಲೇಷನ್ ಇರೋದು, ಭಾಳ ಚಿಕ್ಕ ಕ್ಷೇತ್ರ. ಹೆಬ್ಬಾಳ ಕ್ಷೇತ್ರ ಅನ್ನೋದು ಸುಮಾರು 5 ಕಿಲೋಮೀಟರ್ ಇರೋದು ಅಷ್ಟೇ. ನಾನು ಇಲ್ಲಿ ನೀರಿನ ಸಮಸ್ಯೆ ಭಾಳ ಇದೆ ಮತ್ತು ಚರಂಡಿ ವ್ಯವಸ್ಥೆಗಳು ಸಮರ್ಪಕವಾಗಿಲ್ಲ. ಪ್ರಮುಖ ಆದ್ಯತೆಯಾಗಿ ನೀರು ಮತ್ತು ಚರಂಡಿ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀನಿ. ಮೂರು ವರ್ಷದಿಂದ ಅದೇ ಕೆಲಸ ಮಾಡ್ತಾಯಿದ್ವಿ. ಶಾಸಕನಾಗಿ ಆಯ್ಕೆ ಆದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವತ್ತ ಗಮನ ಕೊಡ್ತೀನಿ. ಸರ್, ಸಿದ್ದರಾಮಯ್ಯನವರು 5 ವರ್ಷಗಳ ಈ ಒಂದು ಯಾವ ಸಾಧನೆನ ಗುರಿ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ? ಸಿದ್ದರಾಮಯ್ಯನವರದ್ದು 1-2 ಆದರೆ ಹೇಳ್ಬೋದು. ಸುಮಾರು 165 ಆಶ್ವಾಸನೆಗಳನ್ನ ಏನು ಕೊಟ್ಟಿದ್ರು ಮ್ಯಾನಿಫೆಸ್ಟೋಲ್ಲಿ, ಅದನ್ನು 99% ಈಡೇರಿಸುವಂಥ ಕೆಲಸ ಮೊನ್ನೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಸರ್ಕಾರ ಮಾಡಿದಂತಹ, ಸಿದ್ದರಾಮಯ್ಯರವರು ಮಾಡಿದಂತಹ ಒಂದು ಉತ್ತಮ ಯೋಜನೆಗಳೇ ಇವತ್ತಿನ ದಿನ ನಮಗೆ ಶ್ರೀರಕ್ಷೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಇಟ್ಕೊಂಡೇ ನೀವು ಈ ಸಲ ಚುನಾವಣೆ ಹೋಗ್ತಾ ಇದ್ದೀರಾ ಪರಿಪೂರ್ಣವಾಗಿ? ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅದು ಹೇಳಲೇಬೇಕಲ್ಲ. ನಮ್ಮ ಸರ್ಕಾರ 5 ವರ್ಷದಿಂದ ಇಡೀ ರಾಜ್ಯವನ್ನು, ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ ತಗೊಂಬಂದಿದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ. ಅದು ನಮಗೆ ಶ್ರೀರಕ್ಷೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕೊನೆಯದಾಗಿ ಈ ಕ್ಷೇತ್ರದ ಮತದಾರರಿಗೆ ತಮ್ಮ ಸಂದೇಶ ಏನು? ಈ ಚುನಾವಣೆ ಭಾಳ ಪ್ರತಿಷ್ಠಿತವಾದ ಚುನಾವಣೆ. ಸುಳ್ಳು ಮಾತುಗಳಿಗೆ ಒಗ್ಗಟ್ಟು, ಬರೀ ಆಶ್ವಾಸನೆಗಳಲ್ಲಿ ಯಾರಾದರೂ ಮಾತಿನಲ್ಲಿ ಯಾಮಾರಿಸಿ ಓಟ್ ಹಾಕಿಸುವಂಥ BJP ಮತ್ತು ದಳ ಪಕ್ಷಗಳನ್ನು ದೂರ ಇಟ್ಟು ದಯವಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ, ನೀವೆಲ್ಲ ಬೆಂಬಲಿಸಿ, ನಾನು ಈ ಕ್ಷೇತ್ರದ ಶಾಸಕನಾದರೆ ಕರ್ನಾಟಕ ರಾಜ್ಯ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಬ್ಬಾಳ ಕ್ಷೇತ್ರ ಅನ್ನೋದನ್ನು ನಂಬರ್ 1 ಕ್ಷೇತ್ರವನ್ನಾಗಿ ಮಾಡೋಣ, ಮಾದರಿ ಕ್ಷೇತ್ರವನ್ನಾಗಿ ಮಾಡೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕಳೆದ ಬಾರಿ ತಾವು ಒಳ್ಳೆಯ ಆಕಾಂಕ್ಷೆ ಆಗಿದೆ TJDಗೆ, ಆದರೆ ಕಾರಣಾಂತರ ಕೈ ತಪ್ಪಿದೆ. ಈ ಬಾರಿ ನಿಮಗೆ ಸಿಕ್ಕಿದೆ ಈ ಅವಕಾಶ, ಯಾವ ರೀತಿ ಸದುಪಯೋಗಿಸ್ಕೊಳ್ತೀರಾ ಮತ್ತು 1000 ಓಟಗಳಿಂದ ನೀವು ಗೆಲ್ಲಬಲ್ಲೆ ಅನ್ನೋದಕ್ಕೆ ನಿಮಗಿದೆ ಗೊತ್ತಿಲ್ಲ? ಅದು ಗೆಲ್ತೀವಿ ಅಂತ ಗೊತ್ತು, ಬಟ್ ಎಷ್ಟು ಓಟಿಂದ ಅಂತ ಗೊತ್ತಿಲ್ಲ. 3 ವರ್ಷಗಳಿಂದ ಸತತವಾಗಿ ಹೆಬ್ಬಾಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷದ ಕ್ಷೇತ್ರ ಇದು, ಆದ್ದರಿಂದ 100ಕ್ಕೆ 100 ಗೆಲ್ಲುವಂಥ ಭರವಸೆ ಇದೆ. ಎಷ್ಟು ಮತಗಳ ಅಂತರದಿಂದ ಚುನಾವಣೆ ಆದಮೇಲೆ ನೋಡೋಣ, 15ನೇ ತಾರೀಕು ಗೊತ್ತಾಗ್ತದೆ.